ಹಾಯ್, ನಾನು ರಮೇಶ್. ಇವತ್ತಿನ ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಬಗ್ಗೆ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಮೆಟಲ್ ಆ್ಯಂಡ್ ನಾನ್ ಮೆಟಲ್ನ ಡೆಫಿನಿಷನ್ ನೋಡೋದಾದರೆ, ಎಲಿಮೆಂಟ್ಸ್ ದೆಟ್ ಫಾರ್ಮ್ ಪಾಸಿಟಿವ್ ಅಯಾನ್ಸ್ ಬೈ ಲೂಸಿಂಗ್ ಎಲೆಕ್ಟ್ರಾನ್ಸ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಆರ್ ಕಾಲ್ಡ್ ಮೆಟಲ್ಸ್. ಅಂದರೆ ಯಾವ ಮೂಲ ವಸ್ತುಗಳು ರಾಸಾಯನಿಕ ಕ್ರಿಯೆ ಉಂಟಾದಾಗ ಎಲೆಕ್ಟ್ರಾನನ್ನು ಕಳೆದುಕೊಳ್ಳುವ ಮೂಲಕ ಪಾಸಿಟಿವ್ ಅಯಾನ್ಸ್ಗಳಾಗಿ ವರ್ತನೆ ಮಾಡುತ್ತೋ ಅವುಗಳನ್ನು ಲೋಹಗಳು ಅಂತ ಕರಿತೀವಿ. ಅದೇ ರೀತಿ ನಾನ್ ಮೆಟಲ್ನ ಡೆಫಿನಿಷನ್ ನೋಡೋದಾದರೆ, ಎಲಿಮೆಂಟ್ಸ್ ದಟ್ ಟೆಂಡ್ಸ್ ಟು ಗೇನ್ ಎಲೆಕ್ಟ್ರಾನ್ಸ್ ಟು ಫಾರ್ಮ್ ಆ್ಯನ್ ಅಯಾನ್ ಡ್ಯೂರಿಂಗ್ ಕೆಮಿಕಲ್ ರಿಯಾಕ್ಷನ್ ಆರ್ ಕಾಲ್ಡ್ ನಾನ್ ಮೆಟಲ್ಸ್. ಅಂದರೆ ಯಾವ ಮೂಲ ವಸ್ತುಗಳು ರಾಸಾಯನಿಕ ಕ್ರಿಯೆ ಉಂಟಾದಾಗ ಎಲೆಕ್ಟ್ರಾನನ್ನು ಪಡೆದುಕೊಳ್ಳುವ ಮೂಲಕ ನೆಗೆಟಿವ್ ಅಯಾನ್ಸ್ಗಳಾಗಿ ವರ್ತನೆ ಮಾಡುತ್ತೋ ಅವುಗಳನ್ನು ನಾನ್ ಮೆಟಲ್ ಅಂತ ಕರಿತೀವಿ. ಸಿ, ಈ ಮೆಟಲ್ ಆ್ಯಂಡ್ ನಾನ್ ಮೆಟಲ್ನ ಡೆಫಿನಿಷನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ, ಇವುಗಳನ್ನು ಆಟೋಮಿಕ್ ಲೆವೆಲಲ್ಲಿ ಹೋಗಿ ಸ್ಟಡಿ ಮಾಡಿದಾಗ ಮಾತ್ರ ಈ ಎರಡೂ ಡೆಫಿನಿಷನ್ ಅರ್ಥ ಆಗುತ್ತೆ. ಪ್ರತಿ ಪರಮಾಣುವಿನಲ್ಲಿ ಬೀಜ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಇರುತ್ತೆ. ಈ ಬೀಜ ಕೇಂದ್ರದಲ್ಲಿ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳಿರುತ್ತೆ. ಬೀಜ ಕೇಂದ್ರದ ಸುತ್ತಲೂ ಕವಚಗಳಿರುತ್ತೆ. ಇದನ್ನು ಸೆಲ್ಸ್ ಅಥವಾ ಲೇಯರ್ಸ್ ಅಂತ ಕರಿತೀವಿ. ಈ ನ್ಯೂಕ್ಲಿಯಸ್ನ ಸುತ್ತಲೂ ಎಲೆಕ್ಟ್ರಾನ್ಸ್ಗಳು ಸುತ್ತಾ ಇರುತ್ತೆ. ಸಿ, ಯಾವುದೇ ಒಂದು ಪರಮಾಣುವಿನ ಸ್ಥಿರತೆ ಏನಿದೆ ಅದು ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಮೇಲೆ ಅವಲಂಬನೆಯಾಗಿರುತ್ತೆ. ಅಂದರೆ ಯಾವುದೇ ಒಂದು ಪರಮಾಣುವಿನ ಸ್ಟೆಬಿಲಿಟಿ ಏನಿದೆ ಅದು ಔಟರ್ ಮೋಸ್ಟ್ ಲೇಯರ್ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಔಟರ್ ಮೋಸ್ಟ್ ಲೇಯರ್ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 1, 2 ಅಥವಾ 3 ಇದ್ದಾಗ ಬೇರೆ ಪರಮಾಣುವಿಗೆ ಎಲೆಕ್ಟ್ರಾನ್ಸನ್ನು ಡೊನೇಟ್ ಮಾಡಿ ಸ್ಟೆಬಿಲಿಟಿಯನ್ನು ಪಡೆದುಕೊಳ್ಳುತ್ತೆ. ಅದೇ ರೀತಿ ಔಟರ್ ಮೋಸ್ಟ್ ಲೇಯರ್ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 4, 5 ಅಥವಾ 6, 7 ಇದ್ದಾಗ ಬೇರೆ ಪರಮಾಣುವಿನಿಂದ ಎಲೆಕ್ಟ್ರಾನನ್ನು ಪಡೆದುಕೊಂಡು ಸ್ಟೆಬಿಲಿಟಿಯನ್ನು ಪಡೆದುಕೊಳ್ಳುತ್ತೆ. ಉದಾಹರಣೆ ನೋಡೋದಾದರೆ NaCl. NaNಲ್ಲಿ 11 ಎಲೆಕ್ಟ್ರಾನ್ಸ್ ಮತ್ತು 11 ಪ್ರೋಟಾನ್ಸ್ಗಳಿದ್ದಾವೆ. ಮೊದಲನೇ ಲೇಯರ್ನಲ್ಲಿ 2 ಎಲೆಕ್ಟ್ರಾನ್ ಮತ್ತು ಎರಡನೇ ಲೇಯರ್ನಲ್ಲಿ 8 ಎಲೆಕ್ಟ್ರಾನ್ಸ್ಗಳಿರೋದ್ರಿಂದ ಈ ಎರಡು ಸೆಲ್ಸ್ ಸ್ಟೇಬಿಲಿಟಿಯನ್ನು ಪಡೆದುಕೊಂಡಿದೆ. ಆದರೆ ಮೂರನೇ ಸೆಲ್ನಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇರೋದರಿಂದ ಮೂರನೇ ಸೆಲ್ ಸ್ಟೇಬಲ್ ಆಗಿಲ್ಲ. ಇನ್ನು CLನಲ್ಲಿ 17 ಎಲೆಕ್ಟ್ರಾನ್ ಮತ್ತು 17 ಪ್ರೋಟಾನ್ಸ್ಗಳಿದ್ದಾವೆ. ಮೊದಲನೇ ಸೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಮತ್ತು ಎರಡನೇ ಸೆಲ್ನಲ್ಲಿ 8 ಎಲೆಕ್ಟ್ರಾನ್ಸ್ಗಳಿರೋದ್ರಿಂದ ಈ ಎರಡು ಸೆಲ್ ಸ್ಟೇಬಲ್ ಆಯಿತು. ಆದರೆ ಮೂರನೇ ಸೆಲ್ನಲ್ಲಿ 7 ಎಲೆಕ್ಟ್ರಾನ್ ಇರೋದರಿಂದ ಮೂರನೇ ಸೆಲ್ ಸ್ಟೇಬಲ್ ಆಗಿಲ್ಲ. ಸೊ ಈಗ ರಾಸಾಯನಿಕ ಕ್ರಿಯೆ ನಡೆದಾಗ NA ಪರಮಾಣುವಿನಲ್ಲಿರುವಂತಹ 1 ಎಲೆಕ್ಟ್ರಾನ್ CL ಪರಮಾಣುವಿಗೆ ಡೊನೇಟ್ ಮಾಡುತ್ತೆ. CL ಆ ಎಲೆಕ್ಟ್ರಾನನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಈಗ CL ಪರಮಾಣುವಿನಲ್ಲಿರುವಂಥ ಔಟರ್ ಮೋಸ್ಟ್ ಲೇಯರ್ನಲ್ಲಿ ಒಟ್ಟು 8 ಎಲೆಕ್ಟ್ರಾನ್ ಆಗಿರೋದ್ರಿಂದ CL ಪರಮಾಣು ಸ್ಟೇಬಲ್ ಆಯಿತು. ಈ ಕಡೆ NA ಪರಮಾಣು 1 ಎಲೆಕ್ಟ್ರಾನ್ ಕಳೆದುಕೊಂಡಿರೋದ್ರಿಂದ ಮೂರನೇ ಕವಚ ಇರೋದಿಲ್ಲ. ಉಳಿದ 2 ಸೆಲ್ಸ್ನಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ತುಂಬಿರೋದ್ರಿಂದ NA ಪರಮಾಣು ಸಹ ಸ್ಟೇಬಲ್ ಆಯಿತು. ಐ ಹೋಪ್ ಇಟ್ಸ್ ಕ್ಲಿಯರ್. ಓಕೆ, ಇನ್ನು ಈ NAನಲ್ಲಿ 1 ಎಲೆಕ್ಟ್ರಾನ್ ಕಳೆದುಕೊಂಡಿರೋದ್ರಿಂದ ನ್ಯೂಕ್ಲಿಯಸ್ನಲ್ಲಿ ಪ್ರೋಟಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು, ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಕಡಿಮೆ ಆಯಿತು. ಇಟ್ ಮೀನ್ಸ್ ಪಾಸಿಟಿವ್ ಚಾರ್ಜಸ್ ಜಾಸ್ತಿ ಆಯಿತು, ನೆಗೆಟಿವ್ ಚಾರ್ಜಸ್ ಕಡಿಮೆ ಆಯಿತು. ಸೊ ಈಗ NAನಲ್ಲಿ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಇರೋದರಿಂದ NA ಇಟ್ಸೆಲ್ಫ್ ಬಿಕಮ್ ಪಾಸಿಟಿವ್. ಇದನ್ನು ಕ್ಯಾಟಯಾನ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿತೀವಿ. CLನಲ್ಲಿ 1 ಎಲೆಕ್ಟ್ರಾನ್ ಪಡೆದುಕೊಂಡಿರೋದ್ರಿಂದ CLನಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಇಟ್ ಮೀನ್ಸ್ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಆಯಿತು. ಸೊ CLನಲ್ಲಿ ನೆಗೆಟಿವ್ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ CL ಇಟ್ಸೆಲ್ಫ್ ಬಿಕಮ್ ನೆಗೆಟಿವ್. ಇದನ್ನು ಆ್ಯನ್ ಅಯಾನ್ ಅಂತ ಕರಿತೀವಿ ಅಥವಾ ಎಲೆಕ್ಟ್ರೋ ನೆಗೆಟಿವ್ ಅಂತಲೂ ಕರಿತೀವಿ. ಓಕೆ, ಇನ್ನು ಈ ಸೋಡಿಯಂ ಏನಿದೆ ಇದು ಒಂದು ಮೆಟಲ್, ಮತ್ತು ಕ್ಲೋರಿನ್ ಏನಿದೆ ಇದು ಒಂದು ನಾನ್ ಮೆಟಲ್. ಅಂದರೆ ಮೆಟಲ್ ಪರಮಾಣುವಿನ ಔಟರ್ ಮೋಸ್ಟ್ ಲೇಯರ್ನಲ್ಲಿ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 1, 2 ಅಥವಾ 3 ಇರುತ್ತದೆ. ನಾನ್ ಮೆಟಲ್ ಪರಮಾಣುವಿನ ಔಟರ್ ಮೋಸ್ಟ್ ಲೇಯರ್ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 4, 5, 6 ಅಥವಾ 7 ಇರುತ್ತದೆ.
ಕೆಮಿಕಲ್ ರಿಯಾಕ್ಷನ್ ಉಂಟಾದಾಗ ಮೆಟಲ್ಗಳು ಎಲೆಕ್ಟ್ರಾನ್ಸ್ಗಳನ್ನು ಡೊನೇಟ್ ಮಾಡುತ್ತೆ, ನಾನ್ ಮೆಟಲ್ಗಳು ಎಲೆಕ್ಟ್ರಾನ್ಸ್ಗಳನ್ನು ಎಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಸೊ ಹೀಗಾಗಿ ಮೆಟಲ್ಸ್ ಆರ್ ಎಲೆಕ್ಟ್ರಾನ್ಸ್ ಡೋನರ್ಸ್, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರಾನ್ಸ್ ಎಕ್ಸೆಪ್ಟರ್ಸ್. ಕೆಮಿಕಲ್ ರಿಯಾಕ್ಷನ್ ಉಂಟಾದಾಗ ಮೆಟಲ್ಗಳು ಪಾಸಿಟಿವ್ ಅಯಾನ್ಸ್ ಅಥವಾ ಕ್ಯಾಟ್ ಅಯಾನ್ಸ್ ಅಥವಾ ಎಲೆಕ್ಟ್ರೋ ಪಾಸಿಟಿವ್ಗಳಾಗುತ್ತೆ, ನಾನ್ ಮೆಟಲ್ಗಳು ನೆಗೆಟಿವ್ ಅಯಾನ್ಸ್ ಅಥವಾ ಆ್ಯನ್ ಅಯಾನ್ಸ್ ಅಥವಾ ಎಲೆಕ್ಟ್ರೋ ನೆಗೆಟಿವ್ಗಳಾಗುತ್ತೆ. ಪಿರಿಯಾಡಿಕ್ ಟೇಬಲ್ನಲ್ಲಿ ಒಟ್ಟು 118 ಎಲಿಮೆಂಟ್ಸ್ಗಳಲ್ಲಿ 91 ಮೂಲ ವಸ್ತುಗಳು ಮೆಟಲ್ಗಳಾಗಿದ್ದಾವೆ ಮತ್ತು 17 ನಾನ್ ಮೆಟಲ್ಗಳಾಗಿದ್ದಾವೆ. ಮೆಟಲ್ಗಳಿಗೆ ಉದಾಹರಣೆ ನೋಡೋದಾದರೆ ಕಬ್ಬಿಣ, ಚಿನ್ನ, ಬೆಳ್ಳಿ, ತಾಮ್ರ, ಅಲ್ಯೂಮಿನಿಯಂ ಎಕ್ಸೆಟ್ರಾ. ಅದೇ ರೀತಿ ನಾನ್ ಮೆಟಲ್ಗಳಿಗೆ ಉದಾಹರಣೆ ನೋಡೋದಾದರೆ ಹೈಡ್ರೋಜನ್, ಹೀಲಿಯಂ, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಎಕ್ಸೆಟ್ರಾ. ಓಕೆ, ಇನ್ನು ಮೆಟಲ್ ಆ್ಯಂಡ್ ನಾನ್ ಮೆಟಲ್ನ ಇನ್ನೊಂದಿಷ್ಟು ಉದಾಹರಣೆಗಳನ್ನು ನೋಡೋಣ. ಮೊದಲನೇದಾಗಿ Ca, ದಟ್ ಈಸ್ ಕ್ಯಾಲ್ಶಿಯಂ. ಇದರ ಆಟೋಮಿಕ್ ನಂಬರ್ 20, ಅಂದರೆ 20 ಎಲೆಕ್ಟ್ರಾನ್ ಮತ್ತು 20 ಪ್ರೋಟಾನ್ಸ್ಗಳಿದ್ದಾವೆ. ಎಲೆಕ್ಟ್ರಾನ್ಸ್ ಪರ್ ಸೆಲ್ 2882. ಔಟರ್ ಮೋಸ್ಟ್ ಸೆಲ್ನಲ್ಲಿರುವಂತಹ 2 ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 2. ಅದೇ ರೀತಿ ಅಲ್ಯೂಮಿನಿಯಂ, ಇದರ ಆಟೋಮಿಕ್ ನಂಬರ್ 13, ಎಲೆಕ್ಟ್ರಾನ್ಸ್ ಪರ್ ಸೆಲ್ 283. ಔಟರ್ ಮೋಸ್ಟ್ ಸೆಲ್ನಲ್ಲಿ 3 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಹೀಗೆ ಯಾವುದೇ ಮೆಟಲ್ ತೆಗೆದುಕೊಂಡರೂ ಸಹ ಅವುಗಳ ಔಟರ್ ಮೋಸ್ಟ್ ಸೆಲ್ಗಳ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 1, 2 ಅಥವಾ 3 ಇರುತ್ತದೆ. ಆದರೆ ಇಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ದಟ್ ಈಸ್ ಹೈಡ್ರೋಜನ್. ಹೈಡ್ರೋಜನ್ ಆಟೋಮಿಕ್ ನಂಬರ್ 1, ಅಂದರೆ 1 ಪ್ರೋಟಾನ್ ಮತ್ತು 1 ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಆದರೂ ಸಹ ಇದು ನಾನ್ ಮೆಟಲ್. ಓಕೆ, ಇನ್ನು ಆಕ್ಸಿಜನ್ ಆಟೋಮಿಕ್ ನಂಬರ್ 8 ಮತ್ತು ಎಲೆಕ್ಟ್ರಾನ್ಸ್ಗಳ ರಚನೆ 2 ಆ್ಯಂಡ್ 6. ಔಟರ್ ಮೋಸ್ಟ್ ಲೇಯರ್ನಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳ ಸಂಖ್ಯೆ 6. ಅದೇ ರೀತಿ ಕಾರ್ಬನ್, ಇದರ ಆಟೋಮಿಕ್ ನಂಬರ್ 6. ಮೊದಲನೇ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಮತ್ತು ಎರಡನೇ ಕವಚದಲ್ಲಿ 4 ಎಲೆಕ್ಟ್ರಾನ್ಸ್ಗಳಿದ್ದಾವೆ. ಓಕೆ, ಈಗ ಒಂದು ಸಲ ರಿವಿಷನ್ ಮಾಡೋದಾದರೆ ಮೆಟಲ್ ಪರಮಾಣುವಿನ ಔಟರ್ ಮೋಸ್ಟ್ ಲೇಯರ್ನಲ್ಲಿ 1, 2 ಅಥವಾ 3 ಎಲೆಕ್ಟ್ರಾನ್ಸ್ಗಳಿರುತ್ತೆ ಎಕ್ಸೆಪ್ಟ್ ಹೈಡ್ರೋಜನ್. ನಾನ್ ಮೆಟಲ್ಸ್ನಲ್ಲಿ 4, 5, 6 ಅಥವಾ 7 ಎಲೆಕ್ಟ್ರಾನ್ಸ್ಗಳಿರುತ್ತೆ. ಮೆಟಲ್ಸ್ ಆರ್ ಎಲೆಕ್ಟ್ರಾನ್ ಡೋನರ್ಸ್, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರಾನ್ ಎಕ್ಸೆಪ್ಟರ್ಸ್. ಮೆಟಲ್ಸ್ ಆರ್ ಎಲೆಕ್ಟ್ರೋ ಪಾಸಿಟಿವ್, ನಾನ್ ಮೆಟಲ್ಸ್ ಆರ್ ಎಲೆಕ್ಟ್ರೋ ನೆಗೆಟಿವ್. ಮೆಟಲ್ಸ್ ಆರ್ ಕ್ಯಾಟಯಾನ್, ನಾನ್ ಮೆಟಲ್ಸ್ ಆರ್ ಆನಯಾನ್. ಓಕೆ, ಇದಿಷ್ಟು ಇಂಟ್ರೊಡಕ್ಷನ್ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್. ಮುಂದಿನ ಭಾಗದಲ್ಲಿ ಫಿಸಿಕಲ್ ಪ್ರಾಪರ್ಟಿ ಆಫ್ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ಬಗ್ಗೆ ನೋಡೋಣ. ಏನಾದರೂ ಡೌಟ್ಸ್ಗಳಿದ್ದರೆ ಅಥವಾ ನಿಮ್ಮ ಫೀಡ್ಬ್ಯಾಕ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.